ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ಕೃತಿ ಚಿನಿಬಾರ್. ಆನೇಕಲ್ನ ಅತ್ತಿಬೆಲೆಯ ಆಕ್ಸ್ಫರ್ಡ್ ವೈದ್ಯಕೀಯ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಆಕ್ಸ್ಫರ್ಡ್ ಕಾಲೇಜಿಗೆ ರಾಷ್ಟ್ರೀಯ ಆರೋಗ್ಯ ಮತ್ತು ಸೇವೆ ಮಾನ್ಯತೆ ಪಡೆದ ಹೆಗ್ಗಳಿಕೆಗೆ ಪಾತ್ರವಾದ ಎನ್ಎಬಿಎಚ್ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಎಂಕೆ ರಮೇಶ್ ರವರು ಕೋವಿಡ್ನ ಹೊಸ ವೇರಿಯಂಟ್ ಆದಂತಹ BF7 ಇದರ ಬಗ್ಗೆ ಆತಂಕ ಬೇಡ, ಎಚ್ಚರಿಕೆ ಬೇಕು ಎಂದು ಹೇಳಿದ್ದಾರೆ. ಚೀನಾ ದೇಶದ ಪರಿಸ್ಥಿತಿ ನಮ್ಮಲ್ಲಿ ಇಲ್ಲ, ಅಲ್ಲಿ ಏಕಾಏಕಿ ಲಾಕ್ಡೌನ್ ಹಿಂಪಡೆಯಲಾಗಿತ್ತು, ಅದರಿಂದಾಗಿ ಪರಿಸ್ಥಿತಿ ಬಿಗಡಾಯಿಸಿದೆ. ಭಾರತದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿಯೇ ಇದೆ, ಆದ್ರಿಂದ ಹೆದರುವ ಅವಶ್ಯಕತೆ ಇಲ್ಲ, ನಾವು ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳಬೇಕು ಎಂದು ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮಲ್ಲಿ ಹರ್ಡ್ ಇಮ್ಯುನಿಟಿ ಇದೆ, ನಮ್ಮ ಜನಗಳಿಗೆ ಅದು ದೈವತತ್ವ ಬಂದಿರೋದು ಅಥವಾ ಎಕ್ಸ್ಪೋಜರ್ ಇಂದನೋ ನಮ್ಮ ಇದರಿಂದನೋ ನಮ್ಮಲ್ಲಿ ಈ ಹರ್ಡ್ ಇಮ್ಯುನಿಟಿ ತುಂಬಾ ಬೇಗ ಬಂದ್ಬಿಡ್ತು, ಹಾಗಾಗಿ ನಮ್ಮಲ್ಲಿ ಡೆತ್ಸ್ ಎಲ್ಲ ಜಾಸ್ತಿ ಆಗಿಲ್ಲ. ಹಾಗೇನೆ ಈಗ ಬಂದಿರೋ ಇದನ್ನು ಗ್ರಾಜುವಲಿ ವೀಕ್ ಆಗೇ ಆಗುತ್ತೆ ವೈರಸ್, ಇದು 2 ವರ್ಷದಿಂದ ಅಂತ ಏನು ನೋಡ್ತಾ ಇಲ್ಲ. ಹಾಗಾಗಿ ಆತಂಕ ಪಡಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ಚೈನಾದಲ್ಲಿ ಏನಾಯ್ತು ಅಂದ್ರೆ ಹರ್ಡ್ ಇಮ್ಯುನಿಟಿ ಇರಲಿಲ್ಲ, ಅಲ್ಲಿ ಲಾಕ್ಡೌನ್ ಪಾಲಿಸಿ ಮೊನ್ನೆವರೆಗೂ ಇತ್ತು. ಒಂದೇ ಸರ್ ತೆಗೆದಿದ್ರಿಂದ ಅವ್ರಿಗೆ ಎಕ್ಸ್ಪೋಜರ್ ಆಗಿರಲಿಲ್ಲ, ವ್ಯಾಕ್ಸಿನೇಷನ್ ಯಾವ ಮಟ್ಟಕ್ಕೆ ಆಗಿತ್ತು ಯಾರೂ ಗೊತ್ತಿಲ್ಲ. ಅದು ಇಲ್ಲಿ ಮರುಕಳಿಸುತ್ತಿಂತ ನಾವು ಅಂದ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಹಾಗಂತ ನಾವು ಕೇರ್ಲೆಸ್ ಆಗಿರಬಾರ್ದು, ಮಾಸ್ಕ್ ಹಾಕೊಳ್ಳೋದ್ರಿಂದ ಹಿಡಿದು ನಾವು ಇದೆಲ್ಲ ಗುಂಪುಗಾರಿಕೆ ಆದಷ್ಟು ಪ್ರೋಟೋಕಾಲ್ ಅಂತ ಫಾಲೋ ಮಾಡಿದ್ರೆ ಯಾವ್ಯಾವ ಬರದಂಗೆ ನಾವು ಪ್ರಿವೆಂಟ್ ಮಾಡಬಹುದು. ಎಫೆಕ್ಟ್ ಇಂಡಿಯಾದಲ್ಲಿ ಸಾಕಷ್ಟು ಜಾಸ್ತಿ ಇದೆ. ಯಾವುದು ಎಲ್ಲ ತಗೊಳ್ಳೋದು ಒಳ್ಳೆ. ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ.